ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೀಗ ನಾನು ಗುಡಿಸುವುದನ್ನು ನೋಡಿರ್ಬೋದು. ಅದು ನಾನು ನಮ್ಮ ಮನೆಯಲ್ಲಿ ನಾವು ಮರ ತೆಂಗಿನ ಮರದ ಮಡಲಿನ ಹಿಡಿಸುಡಿಯಲ್ಲಿ ಗುಡಿಸುವುದು. ಈಗ ಅಂಗಡಿಯಿಂದ ತರ್ತಾರಲ್ಲ ಹಿಡಿಸುಡಿ, ಒಂಥರ ಹುಲ್ಲು ಟೈಪ್, ಆ ಹಿಡಿಸುಡಿಯಲ್ಲ. ಇದು ತೆಂಗಿನ ಮರದ ಮಡಲಿನಿಂದ ಮಾಡುವ ಹಿಡಿಸುಡಿ. ಅದು ನಾವು ನಮ್ಮ ಮನೆಯಲ್ಲಿ ನಾವೇ ಮಾಡೋದು. ಸೊ ನಾನೀಗ ಅದು ತೆಂಗಿನ ಮಡಲಿನಿಂದ ಹೇಗೆ ಹಿಡಿಸುಡಿ ಮಾಡೋದಂತೇಳಿ ನಿಮಗೆಲ್ಲರಿಗೆ ತೋರಿಸ್ತೇನೆ. ನೋಡಿ, ಹಿಡಿಸುಡಿ ಈ ರೀತಿ ಇದೆ. ಎಲ್ಲರಿಗೆ ಗೊತ್ತಿದೆ, ಆದರೂ ಗೊತ್ತಿಲ್ಲದವರಿಗೋಸ್ಕರ ತೋರಿಸ್ತಾ ಇದ್ದೇನೆ. ಇದನ್ನೀಗ ಹೇಗೆ ಮಾಡೋದಂತೇಳಿ ತೋರಿಸ್ತೇನೆ. ಅದಕ್ಕಿಂತ ಮೊದಲು, ಯಾರಿಗೆಲ್ಲ ನನ್ನ ಚಾನಲ್ ಆಮೇಲೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯಿತೋ, ಅವರು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದವರು ಲೈಕ್ ಬಟನ್ ಒತ್ತಿ, ಓಕೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಕಮೆಂಟ್ ಮಾಡಿ. ಓಕೆ, ಈಗ ನಾವೀಗ ಹಿಡಿಸುಡಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನೋಡಿ, ತೆಂಗಿನ ಮರ, ಅದರ ಮಡಲು, ಅದು ಒಣಗಿದಾಗ ಕೆಳಗೆ ಬೀಳ್ತದೆ. ಆ ಬಿದ್ದ ತೆಂಗಿನ ಮಡಲಿನಿಂದ ಹಿಡಿಸುಡಿ ಮಾಡೋದು. ಮೊದಲಿಗೆ ತೆಂಗಿನ ಮರದ ಮಡಲು ಬೇಕು. ನೋಡಿ, ಇಲ್ಲಿ ಎರಡು ಮೂರು ಮಡಲು ಬಿದ್ದಿದೆ. ಈ ಮಡಲಿನಿಂದ ನಾನು ಒಂದು ಮಡಲನ್ನು ತಗೊಳ್ತೇನೆ. ಈ ಮಡಲು, ಇದರಲ್ಲಿ ಈಗ ನಾವು ಹಿಡಿಸುಡಿ ಮಾಡುವ. ಇದರಿಂದ ಹೆಚ್ಚಿರಲ್ಲ. ನೋಡಿ, ತೆಂಗಿನ ಗರಿ ಇದೆ. ಇದು ಒಣಗಿದ ಗರಿ. ಇದು ಒಣಗಿದ ಆಗ್ಬೋದು, ಸ್ವಲ್ಪ ಹಸಿ ಸಹ ಆಗ್ಬೋದು. ಇದು ನಾನೀಗ ಒಣಗಿದ ಗರಿ ತಗೊಂಡಿದ್ದೇನೆ. ಅದರ ಗರಿಯೇ ಇಲ್ಲಿ ನೋಡಿ, ಕಡ್ಡಿ ಇದೆ. ಈ ಕಡ್ಡಿ, ಈ ಕಡ್ಡಿಯನ್ನು ಈಗ ಇದರಿಂದ ತೆಗಿಬೇಕು. ಅದಕ್ಕೆ ಫಸ್ಟಿಗೆ ನೋಡಿ, ಒಂದು ಚಾಕಿಂದ ಈ ರೀತಿ ಕಟ್ ಮಾಡಿ ಈ ರೀತಿ ಹೀಗೆ ಎಳಿಬೇಕು. ಆಮೇಲೆ ಸೈಡ್ ಹೀಗೆ ಕಟ್, ಆಗ ತೆಂಗಿನ ಹಿಡಿಸುಡಿಯ ಕಡ್ಡಿ ಸಿಕ್ಕಿತ್ತು. ಈ ರೀತಿಯಾಗಿ ಒಂದೊಂದಾಗಿ ಈಗ ಮಾಡ್ತೇನೆ. ನಮಗೆ ವರ್ಷಕ್ಕೆ ಒಂದು 8-9 ಹಿಡಿಸುಡಿ ಸಾಕು. ಎಲ್ಲ ಮೊದಲೇ ಒಳ್ಳೆ ಒಳ್ಳೆ ಮಡಲೆಲ್ಲ ಬಿದ್ದಾಗ ಅದನ್ನು ಹೆಕ್ಕಿಕೊಂಡು ಬಂದು ಈ ರೀತಿ ಹಿಡಿಸುಡಿ ಮಾಡಿ ಇಡ್ತೇವೆ. ಇದೇ ರೀತಿ ಅಡಿಕೆ ಮರದ ಸೋಗೆಯಿಂದಲೂ ಹಿಡಿಸುಡಿ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಓಕೆ, ಗೊತ್ತಾಯ್ತಲ್ಲ ತೆಂಗಿನ ಮರದ ಮಡಲಿನಿಂದ ಹೇಗೆ ಹಿಡಿಸುಡಿ ಮಾಡೋದು ಅಂತೇಳಿ. ಈ ರೀತಿಯೇ ಮಾಡೋದು ಅಂಗಡಿಗಳಲ್ಲಿ. ಈ ರೀತಿ ಮಾಡಿಯೇ ಕೆಲವರು ಮಾರ್ತಾರೆ. ಒಂದು ಹಿಡಿಸುಡಿಗೆ 50 ರೂಪಾಯಿಯಾಗೆ ಸಿಗ್ತದೆ. ಈ ರೀತಿಯಾಗಿ ಒಂದೊಂದು ಹಿಡಿಸುಡಿ ಕಡ್ಡಿ ಮಾಡಿ, ಹಿಡಿಸುಡಿ ಕಡ್ಡಿ ಮಾಡಿ ಹಿಡಿಸುಡಿಯನ್ನು ಮಾಡೋದು. ನೋಡಿ, ಕಡ್ಡಿಗಳನ್ನೆಲ್ಲ ಒಂದೊಂದಾಗಿ ಗೀರಿ ಗೀರಿ ಮಾಡಿಟ್ಟಿದ್ದೇನೆ. ಇದನ್ನೀಗ ಒಟ್ಟು ಸೇರಿಸಿ ಹಿಡಿಸುಡಿ ಮಾಡೋದು. ಈ ಕಡ್ಡಿಗಳನ್ನೆಲ್ಲ ಒಟ್ಟಿಗೆ ಈ ರೀತಿ ಸೇರಿಸಿ ಒಂದು ಹಗ್ಗದಿಂದ, ಓ ಇಲ್ಲಿ ಹಗ್ಗದಿಂದ ಕಟ್ಟಿದರೆ ತೆಂಗಿನ ಮರದ ಕಡ್ಡಿಯ ಹಿಡಿಸುಡಿ ರೆಡಿ ಆಯಿತು. ಈ ರೀತಿ ಒಂದು ಹಗ್ಗ ತಗೊಳ್ಬೇಕು. ಅದನ್ನು
ತೆರೆದಿಟ್ಕೊಂಡು ಟೈಟಾಗಿ ಕಟ್ಟಬೇಕು. ನೋಡಿದ್ರಲ್ಲ, ರೀತಿ ಗಂಟು ಕಟ್ಟಿ ಚಂದ ಮಾಡಿ ಟೈಟ್ ಮಾಡಿಟ್ಟು ಹಿಡಿಸುಡಿ ರೆಡಿ ಆಯಿತು. ಎಲ್ಲ ಭಾಗವನ್ನು ಈ ರೀತಿ ಲೆವೆಲ್ ಮಾಡಿಕೊಂಡು ಹಾಕಬೇಕು. ಓಕೆ ನೋಡಿ, ಹಿಡಿಸುಡಿ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.